ನಮಸ್ಕಾರ. ಇಂದು ನಾವು ಪ್ರತಿ ಸಂದರ್ಭದಲ್ಲಿ ಕೂಡ ಕಂಪ್ಯೂಟರ್ನ ನೆನಪು ಮಾಡ್ಕೊಳ್ತೀವಿ, ಅದರ ಸಹಾಯ ತಗೊಳ್ತೀವಿ. ಅದಷ್ಟೇ ಅಲ್ಲ, ಒಟ್ಟಾರೆಯಾಗಿಯೇ ಡಿಜಿಟಲ್ ತಂತ್ರಜ್ಞಾನ ಅನ್ನೋದು ನಮ್ಮನ್ನು ಪೂರ್ಣವಾಗಿ ಸುತ್ತುವರೆದಿದೆ, ಆವರಿಸಿಕೊಂಡಿದೆ ಮತ್ತು ನಾವು ಅದನ್ನು ಬಹಳವಾಗಿ ಅವಲಂಬಿಸಿದ್ದೀವಿ. ಆದರೆ ಈ ಕಂಪ್ಯೂಟರ್ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ, ಅದರ ಸಂಗಡ ನಾವು ಎಲ್ಲಿವರೆಗೆ ಬಂದಿದ್ದೇವೆ ಅನ್ನೋದನ್ನು ಯಾರ ಹತ್ರ ಮಾತಾಡಬೇಕು ಅಂದರೆ ಶಿವಾನಂದ ಕಣವಿಯವ್ರ ಹತ್ರನೇ ಮಾತಾಡಬೇಕು. ಕೆಲವರೇ ಶಿವಾನಂದ ಕಣವಿಯವರು ಧಾರವಾಡದವರು, ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ BSC ಮುಗಿಸಿ IIT ಕಾನ್ಪುರದಲ್ಲಿ ಪದವಿಯನ್ನು ಪಡೆದರು, ಆಮೇಲೆ ಬೋಸ್ಟನ್ನಲ್ಲಿ ಕೂಡ ಅಧ್ಯಯನ ಮಾಡಿದರು, ಮತ್ತೆ ಮುಂಬೈಯಲ್ಲಿ ತಮ್ಮ ಸಂಶೋಧನೆಯನ್ನು ಪೂರೈಸಿದರು. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆಯೇ ಅವರು ಅನೇಕ ಲೇಖಗಳನ್ನು ಬರೆದರು, ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ದುಡಿದರು. ಅದಲ್ಲದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬಹುದಾದಂತಹ ಕೊಡುಗೆಗಳನ್ನು ಆ ದೃಷ್ಟಿಯಲ್ಲಿ ಲೇಖನದ ಮುಖಾಂತರ, ಪುಸ್ತಕದ ಮುಖಾಂತರ ಕೊಟ್ಟರು. ಪ್ರಸ್ತುತ ಅವರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಅಂದರೆ ಅವರು ಮೂಲತಃ ಭೌತಶಾಸ್ತ್ರದ ವಿದ್ಯಾರ್ಥಿ, ಆಮೇಲೆ ತಂತ್ರಜ್ಞಾನ, ತತ್ವಜ್ಞಾನ, ಇತಿಹಾಸ, ರಾಜನೈತಿಕ ಅರ್ಥಶಾಸ್ತ್ರ ಮತ್ತು ಭಾರತೀಯ ಶಾಸ್ತ್ರೀಯ ಸಂಗೀತ ಇತ್ಯಾದಿ ಅನೇಕ ವಿಷಯಗಳಲ್ಲಿ ತುಂಬ ಆಸಕ್ತಿಯನ್ನು, ಅಧ್ಯಯನವನ್ನು ಹೊಂದಿದವರು. ಅವರನ್ನು ಆಕಾಶವಾಣಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈ ಸ್ವಾಗತವನ್ನು ಹೇಳ್ತಾನೆ, ನಮಸ್ಕಾರ ಹೇಳ್ತಾನೆ. ನಮಸ್ಕಾರ. ನಮಸ್ಕಾರ. ಕಂಪ್ಯೂಟರ್ನ ಕುರಿತು ಮೊದಲಿಂದನೂ ಒಂದು ಭಯ ನಮಗೆ ಇತ್ತು, ಈಗಲೂ ಕೂಡ ಅದರ ಕುರಿತಾಗಿ ಒಂದು ವಿಶ್ವಾಸ ಎಲ್ಲರಲ್ಲೂ ಮೂಡಿದೆ ಅಂತ ಹೇಳುವಾಗಿಲ್ಲ. ಕಂಪ್ಯೂಟರ್ ಭಯಕ್ಕೆ ಕಾರಣವೇ ಅಂದರೆ ಅದು ಎಷ್ಟೋ ಜನಕ್ಕೆ ಈ ಥರದ ಒಂದು ಭಾವನೆ ಇದೆ. ಕಂಪ್ಯೂಟರ್ ಅಂದರೆ ಒಂಥರದ ಫ್ರ್ಯಾಂಕೆನ್ಸ್ಟೈನ್ ಅಂತ, ಮನುಷ್ಯನೇ ತಯಾರು ಮಾಡಿದ ಒಂದು ಯಂತ್ರ ನಾಳೆ ನಮ್ಮನ್ನೇ ಆಳುತ್ತೋ ಏನೋ, ಆ ಥರದ ಭಯನೂ ಇದೆ. ಅದಕ್ಕೊಂದು ಅತಿಮಾನುಷ್ಯ ಶಕ್ತಿ ಬಂದುಬಿಟ್ಟಿದೆ ಅಂತ. ಹಾಂ, ಈ ಥರದ ಇನ್ನೂವರೆಗೂ ಎಷ್ಟೋ ಜನ ಅದನ್ನು ಹೇಳ್ತಾರೆ. ಬಟ್ ನಿಜವಾಗಿ ಅಂದರೆ ಕಂಪ್ಯೂಟರ್ ಅಂದರೆ ಯು ಕ್ಯಾನ್ ಸೇ ಅದಕ್ಕೆ ಇಂಟೆಲಿಜೆನ್ಸ್ ಅಂತಿಲ್ಲ. ನಾವು ಕೊಟ್ಟ ಕೆಲಸವನ್ನು ಯಾವ ರೀತಿ ಸ್ಟೆಪ್ ವೈಸ್ ನಿರ್ದೇಶಿತವಾದ, ಹಾಂ, ಮೊದಲು ಇದನ್ನು ಮಾಡಿ ಆಮೇಲೆ ಇದನ್ನು ಮಾಡಿ ಆಮೇಲೆ ಇದನ್ನು ಮಾಡಿ ಆಮೇಲೆ ಇದನ್ನು ಮಾಡಿ ಆಮೇಲೆ ಇದನ್ನು ಮಾಡಿ ಅಂತ ಎಲ್ಲ ಪ್ರತಿಯೊಂದು ಸ್ಟೆಪ್ನೂ ನಾವು ಅದಕ್ಕೆ ಬರೆದುಕೊಟ್ಟು ತಿಳಿಸಿದರೆ ಅದರ ಪ್ರಕಾರ ಮಾಡುವಂಥ ಯಂತ್ರ ಅದು. ಇದಕ್ಕೆ ನಾವು ಪ್ರೋಗ್ರಾಮಿಂಗ್ ಅಂತೇವೆ. ಅದು ತನ್ನ ಸ್ವಂತ ವಿಚಾರ ಶಕ್ತಿಯನ್ನು ಉಪಯೋಗಿಸಿ ಏನು ಮಾಡಬೇಕು ಅನ್ನುವಂಥ ಶಕ್ತಿ ಅದರಲ್ಲಿಲ್ಲ. ನಾವೇನು ವಿವೇಕ ಅಂತೀವಿ, ಕಾನ್ಷಿಯಸ್ ಪ್ರಜ್ಞೆ ಅಂತೀವಿ, ಅಥವಾ ಇಂಟೆಲಿಜೆನ್ಸ್ ಅಂತೀವಿ, ಬುದ್ಧಿಶಕ್ತಿ ಅದರಲ್ಲಿ, ಅಥವಾ ಒಂಥರದ ಜೀನಿಯಸ್ ಅಂತೀವಿ, ಕ್ರಿಯೇಟಿವಿಟಿ ಅಂತೀವಿ, ಹೊಸದೇನಾದರೂ ಉದ್ಭವ ಆಗುವಂಥ ಸೃಷ್ಟಿ ಮಾಡೋದು, ಇಂಥ ಅದು ಏನು ಮನುಷ್ಯನ ಮೆದುಳಿನಲ್ಲಿದೆ ಅದು ಕಂಪ್ಯೂಟರ್ನಲ್ಲಿಲ್ಲ. ಒಂದು ರೀತಿಯಿಂದ ಅತ್ಯಂತ ಫೈನ್ಮನ್ ಅಂತ ಒಬ್ಬರು ನೊಬೆಲ್ ಲಾರಿಯೇಟ್, ಫಿಸಿಕ್ಸ್ ನೊಬೆಲ್ ಲಾರಿಯೇಟ್, ಅವರು ಹೀ ಡಿಸ್ಕ್ರೈಬ್ಡ್ ಇಟ್ ಆ್ಯಸ್ ದ ಮೋಸ್ಟ್ ಸ್ಟುಪಿಡ್ ಮಷಿನ್ ಅಂತ. ಅದಕ್ಕೆ ಪ್ರತಿಯೊಂದೂ ಇನ್ಸ್ಟ್ರಕ್ಷನ್ ಕೊಡಬೇಕು, ರೈಟ್ಗೆ ಹೋಗಿ, ರೈಟ್ಗೆ ಹೋಗಿ, ಎರಡು ಸ್ಟೆಪ್ ಮುಂದೆ ಹೋಗಿ, ಆಮೇಲೆ ಅಲ್ಲಿ ನಿಂತ್ಕೊಳ್ಳಿ, ಆಮೇಲೆ ಲೆಫ್ಟ್ಗೆ ಹೋಗಿ. ಈವನ್ ದ ಸಿಂಪ್ಲೆಸ್ಟ್ ಆಫ್ ದಿ ಟಾಸ್ಕ್. ಈಗ ಇಲ್ಲಿ ನಾವು ಸ್ಟುಡಿಯೋದಲ್ಲಿ ಕುಳಿತಿದ್ದೇವೆ, ಸ್ಟುಡಿಯೋದಿಂದ ಹೊರಗೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು, ಒಂದು ಎರಡೂವರೆ ವರ್ಷದ ಮಗು ಸುದ ಮಾಡುತ್ತೆ ಅದು ಕೆಲಸ. ಅದು ಸೂಪರ್ ಕಂಪ್ಯೂಟರ್ದಂಥ ಅಥವಾ ದೊಡ್ಡ ದೊಡ್ಡ ರೋಬೋಸ್ ಇದೇನು ಕಳಿಸಿದಾರಲ್ಲ, ಈ ಚಂದ್ರನ ಮೇಲೆ ಹೋಗಿ ನೀನು ಅಡ್ಡಾಡಿ ಒಂದು ಸ್ವಲ್ಪ ಶೋಧ ಮಾಡು ಅನ್ನೋದು, ಅದು ದ್ಯಾಟ್ ಇಸ್ ಅ ರೋಬೋ. ಅದಕ್ಕೆ ಕಲಿಸೋದಕ್ಕೆ ಎಂತೆಂಥ ವಿಜ್ಞಾನಿಗಳು 50 ವರ್ಷದಿಂದ ದುಡಿದಿದ್ದಾರೆ, ಆ್ಯಂಡ್ ಇಟ್ ಇಸ್ ಸ್ಟಿಲ್ ವೆರಿ ಇನ್ಕಂಪ್ಲೀಟ್. ಇನ್ಫ್ಯಾಕ್ಟ್ ಒಬ್ಬರು ಅಮೇರಿಕನ್ ವಿಜ್ಞಾನಿ, ತಂತ್ರಜ್ಞ, ಅವರು ತುಂಬ, ಅವ್ರ ಕೊಡುಗೆ ತುಂಬ ಇದೆ ಕಂಪ್ಯೂಟರ್ನಲ್ಲಿ. ಅವ್ರು ನನಗೆ ನನ್ನ ಸಂದರ್ಶನದಲ್ಲಿ ಹೇಳಿದರು, ನಮ್ಮಲ್ಲಿ ಕಾಕ್ರೋಚ್ ಅಂತೀವಲ್ಲ, ಜಿರಳೆ, ಜಿರಳೆ ಇಂಟೆಲಿಜೆನ್ಸ್ ಲೆವೆಲ್ಗೂ ನಮ್ಮ ಸೂಪರ್ ಕಂಪ್ಯೂಟರ್ಸ್ ಮುಟ್ಟಿಲ್ಲ ಅಂತ. ಆದರೆ ಕೆಲವು ಕೆಲಸಗಳಿರುತ್ತೆ, ಒಂದೇ ಕೆಲಸವನ್ನು ರಿಪೀಟೆಡ್ಲಿ ಮಾಡಬೇಕಾಗತ್ತೆ ಮತ್ತು ಅತಿ ವೇಗದಿಂದ ಮಾಡಬೇಕಾಗತ್ತೆ. ಇದು ಮನುಷ್ಯನಿಗೆ ಆಯಾಸ, ಮನುಷ್ಯನ ಬ್ರೈನಿಗೆ, ಮನುಷ್ಯನ ಶಕ್ತಿಗೆ ಆಯಾಸ ಆಗುತ್ತೆ. ಮೊನಾಟನಸ್ ವರ್ಕ್ ಅಂದರೆ ನಮಗೆ ನೋಡಿ, ಏ ಒಂದು ಅರ್ಧ ತಾಸು ಆದರೂ ಅದನ್ನೇ ಏನು ಮಾಡೋದು, ಹೊಸದೇನಾದರೂ ಮಾಡಬೇಕಂತ ನಮಗನ್ನಿಸುತ್ತೆ. ಬಟ್ ಎ ಕಂಪ್ಯೂಟರ್ ಈಸ್ ಕೇಪೇಬಲ್ ಆಫ್ ಡೂಯಿಂಗ್ ದ್ಯಾಟ್. ಅದು ಲಕ್ಷ ಬಾರಿ ಮಾಡನ್ರಿ, ಕೋಟಿ ಬಾರಿ ಮಾಡನ್ರಿ, ಶತಕೋಟಿ ಬಾರಿ ಮಾಡನ್ರಿ, ಅದು ಮಾಡುತ್ತೆ. ಆ್ಯಂಡ್ ಇನ್ ದ ಸೇಮ್ ವೇ ಆ್ಯಸ್ ಇಟ್ ಡಿಡ್ ದ ಫಸ್ಟ್ ಒನ್. ಸೊ ರಿಪೀಟೆಡ್ ಏನು ಕೆಲಸ ಇರುತ್ತಾ ಅದನ್ನೆಲ್ಲ ಅದು ಮಾಡೋದಕ್ಕೆ ಮನುಷ್ಯನಿಗೆ ತುಂಬ ಉಪಯೋಗಕಾರಿ ಒಂದು ಯಂತ್ರ, ಟೂಲ್ ಅಂತ ಅನ್ಬೋದು. ಕಂಪ್ಯೂಟರ್ನ ಬಗ್ಗೆ ಭಯ ಪಡಬೇಕಾಗಿಲ್ಲ, ಮನುಷ್ಯನ ಅನುಕೂಲಕ್ಕೆ, ಮನುಷ್ಯನ ನಿಯಂತ್ರಣದಲ್ಲಿ ಮಾತ್ರ ಕೆಲಸ ಮಾಡಬಲ್ಲಂಥ ಸಾಮರ್ಥ್ಯ ಅದರದ್ದು ಅಂತಾದರೆ, ನಾವೀಗ ಅದನ್ನು ಬಳಸಿಕೊಳ್ತಾ ಹೋದರೆ ನಮಗೆ ಎಂಥ ಅನುಕೂಲ ಇದೆ? ಈಗ ನೋಡಿ, ಯಾವುದೇ ಯಂತ್ರ ಮನುಷ್ಯನಿಗೆ ಸಹಾಯ ಮಾಡೋದಕ್ಕೆ ಅವನ ಶಕ್ತಿ ಮೀರಿದ್ದು ಅದು ಮಾಡುತ್ತೆ.
ಮತ್ತು ಎಷ್ಟೋ ಜನ ಮಾಡೋ ತಮ್ಮ ಶ್ರಮಶಕ್ತಿಯನ್ನೆಲ್ಲ ಹಾಕಿ ಮಾಡೋದನ್ನು ಅದು ಒಂದು ಯಂತ್ರ ಮಾಡುತ್ತೆ. ನೀವು ಟ್ರ್ಯಾಕ್ಟ್ರೇ ತಗೊಳ್ಳಿ ಅಥವಾ ವೇಗದಿಂದ ಮಾಡುತ್ತೆ, ಬಸ್ ತಗೊಳ್ಳಿ, ಈ ಥರ ಯಾವುದೇ ಯಂತ್ರವನ್ನು ನಾವು ನೋಡಿದರೂ ಮನುಷ್ಯನಿಗೆ ಸಹಾಯ ಮಾಡುವಂಥ, ತನ್ನ ಕೆಲಸದಲ್ಲಿ ಸಹಾಯ ಮಾಡುವಂತೆ, ಅವನ ಕೆಲವು ಏನು ಮಿತಿಗಳಿರುತ್ತಲ್ಲ ಅದನ್ನು ಮೀರಿ ಮಾಡುವಂತೆ ಅದು ಈ ಯಂತ್ರಗಳು ಸಹಾಯ ಮಾಡಿವೆ. ಅದಕ್ಕಾಗಿ ಒಂದು ರೀತಿಯಿಂದ ನಾವು ಹೇಳಿದಾಗೆ ಅಂಥ ಕೆಲಸದಲ್ಲಿ ತನ್ನ ಶಕ್ತಿಯಾಗಲಿ ತನ್ನ ಬುದ್ಧಿಯಾಗಲಿ ವ್ಯಯ ಮಾಡಲಾರದೆ ಅವನುಗಳನ್ನು ಯಂತ್ರಕ್ಕೆ ಒಪ್ಪಿಸಿ ಬೇರೆ ಥರದ ಬುದ್ಧಿಶಕ್ತಿ ಯೂಸ್ ಮಾಡುವಂಥದ್ದು, ಇಂಟೆಲೆಕ್ಚುವಲ್ ಪರ್ಸೂಟ್ಸ್ ಅನ್ನಿರಿ, ಕಲ್ಚರಲ್ ಪರ್ಸೂಟ್ಸ್ ಅನ್ನಲಿ, ಇದನ್ನು ಮಾಡೋದಕ್ಕೆ ಮನುಷ್ಯನಿಗೆ ಹೆಚ್ಚಿಗೆ ವೇಳೆ ಈಗ ಸಿಗ್ತಾ ಇದೆ. ಇದಕ್ಕೆ ನಾವು ಪ್ರಗತಿ ಅನ್ನೋದು. ಯಾಕಂದರೆ ಮ್ಯಾನ್ಯುವಲ್ ತನ್ನ ಹೊಟ್ಟೆ ಪಾಡಿಗಾಗಿ ಜೀವಿಸ್ಲಿಕ್ಕೇ ಎಷ್ಟೋ ಸಾವಿರ ವರ್ಷ ಮನುಷ್ಯನಿಗೆ ಅದು ದೊಡ್ಡ ಇದಾಗಿತ್ತು. ಈಗ ನಾವು ಪ್ರಗತಿ ಅಂತಂದರೆ ಈಗ ಅದೇನು ಮ್ಯಾನ್ಯುವಲ್ ಲೇಬರ್ ಮಾಡಿ ತನ್ನ ಬರೇ ಹೊಟ್ಟೆ ತುಂಬಿಸ್ತಿದ್ದ, ಈಗ ಅದು ಸ್ವಲ್ಪ ಶ್ರಮದಲ್ಲಿ ಅವನಿಗೆ ಆಗುತ್ತೆ. ಇದಕ್ಕೆ ವಿಜ್ಞಾನ ಎಲ್ಲ ಹೆಲ್ಪ್ ಕೊಟ್ಟಿದೆ. ಅದು ವಿಜ್ಞಾನದ ಅಥವಾ ತಂತ್ರಜ್ಞಾನದ ಫಲಗಳಾದ ಯಂತ್ರಗಳು ಸಹಾಯವಾಗಿವೆ. ಅದಕ್ಕೆ ಈಗ ಅವನಿಗೆ ಹೆಚ್ಚು ಜನಕ್ಕೆ, ಮೊದಲೇನಿತ್ತು ಕೆಲವೇ ಜನರಿಗೆ ಇಂಟೆಲೆಕ್ಚುವಲ್ ಪರ್ಸೂಟ್ಸ್ ಮಾಡೋದಕ್ಕೆ ಅವಕಾಶ ಇತ್ತು, ಈಗ ಹೆಚ್ಚು ಹೆಚ್ಚು ಜನರಿಗೆ ಅದು ಅವಕಾಶ ಇದೆ. ಇದು ಯಂತ್ರಗಳ ಕೊಡುಗೆ ಅನ್ಬೋದು, ತಂತ್ರಜ್ಞಾನದ ಕೊಡುಗೆ ಅನ್ಬೋದು. ಕಂಪ್ಯೂಟರ್ ಅಂದ್ರೂ ಇದೇ ಥರದ ಒಂದು ಯಂತ್ರ. ಅದಕ್ಕೆ ಕೆಲವು ಕೆಲಸಗಳಿರುತ್ತೆ, ಅವು ರಿಪೀಟೆಡ್ ಕೆಲಸ ಇರುತ್ತೆ ಮತ್ತು ವೇಗವಾಗಿ ಮಾಡಬೇಕಾಗಿರುತ್ತೆ. ಮತ್ತು ಅದಕ್ಕೆ ಇನ್ನೊಂದಂದರೆ ಇದು ಮೆಮರಿ ಅಂತ ಹೇಳ್ತೇವಲ್ಲ, ಕೇವಲ ನಮ್ಮ ಬುದ್ಧಿ ಒಂದು ಮೆಮರಿ ಸ್ಟೋರೇಜ್ ಅಂತ ಯೂಸ್ ಮಾಡಿದರೆ ಏನೋ ನಾವು ಓದಿರ್ತೀವಿ ಅದನ್ನು ನಾವು ಅದನ್ನು ಆಮೇಲೆ ನೆನಪಿಸ್ತೇವೆ. ಸೊ ಇಟ್ ಇಸ್ ಕಾಲ್ಡ್ ಸ್ಟೋರೇಜ್ ಆ್ಯಂಡ್ ರಿಕಾಲ್ ಅಂತ. ಈ ಥರ ನೋಡಿದರೆ ಮನುಷ್ಯನ ಮೆದುಳಿಂದು ಲಿಮಿಟೇಷನ್ಸ್ ಇದೆ, ಆಮೇಲೆ ವಯಸ್ಸಾದ ಹಾಗೆ ಅದು ಇನ್ನೂ ಕಡಿಮೆ ಆಗುತ್ತಾ ಹೋಗುತ್ತೆ. ಆದರೆ ಕಂಪ್ಯೂಟರ್ನಲ್ಲಿ ನೀವು ಎಷ್ಟು ಬೇಕಾದಷ್ಟು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೋದು, ಬೇಗ ಅದನ್ನು ರಿಟ್ರೀವ್ ಮಾಡ್ಬೋದು. ಸೊ ಮೆಮರಿ ಕೆಪ್ಯಾಸಿಟಿ ಎಲ್ಲಿ ತುಂಬ ಹೆಚ್ಚಿಗೆ ಬೇಕು. ಈಗ ನಮ್ಮ ಸರ್ಕಾರ ಎಲ್ಲ ನಾಗರಿಕರ ಬಗ್ಗೆ ಒಂದು ID ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ, ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಹಾಕಿದೆ. ಒಂದು ಗುರುತಿನ ಚೀಟಿಯನ್ನು ಕೊಡಬೇಕು, ಗುರುತಿನ ಚೀಟಿ ಕೊಡಬೇಕು. ಗುರುತಿನ ಚೀಟಿ ಅಂದರೆ ಸುಮ್ಮನೆ ಒಂದು ಸಂಖ್ಯೆ ಅಲ್ಲ, ಅವ್ರ ಬಗ್ಗೆ ಒಂದು ಥರ ಮಿನಿಮಲ್ ಇನ್ಫಾರ್ಮೇಷನ್ ಅದರಲ್ಲಿ ಇರಬೇಕು. ಅಂದರೆ ಅದಕ್ಕೆ ಬೇರೆ ಬೇರೆ ಕಡೆ ಅದನ್ನು ಯೂಸ್ ಮಾಡ್ಬೋದು, ರೇಷನ್ ಕಾರ್ಡ್ ಥರ ಯೂಸ್ ಮಾಡ್ಬೋದು, ಪಾಸ್ಪೋರ್ಟ್ನಲ್ಲಿ ಯೂಸ್ ಮಾಡ್ಬೋದು. ಎಲ್ಲೆಲ್ಲಿ ನಾಗರಿಕನ ಪರಿಚಯ ಬೇಕು, ನಾಗರಿಕನ ಸ್ವಲ್ಪ ಒಂದು ಮಟ್ಟಿಗೆ ವೈಯಕ್ತಿಕ ಇತಿಹಾಸ ಅದರಲ್ಲಿ ಹಾಕ್ಬೋದು. ನಾವು ಇರೋದು ಈಗ ಸುಮಾರು 120 ಕೋಟಿ ಜನ. ನೀವು ಇದನ್ನು ಬರೆದಿಟ್ರೆ ಅದು ಎಷ್ಟು ಹೊತ್ತಿಗಳನ್ನು ತುಂಬುತ್ತೋ ಅದನ್ನು ಆಮೇಲೆ ನಮಗೆ ಹೆಗ್ಡೆಯವ್ರ ವಿಷಯ ನಾವು ಕೇಳಬೇಕು ಅಂಥೇಳಿ ದಿಲ್ಲೀಲಿ ಯಾರಾದರೂ ಕೇಳಿದರೆ, ಅದು ಧಾರವಾಡದಲ್ಲಿ ಅದು ಪುಸ್ತಕ ಇದ್ದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವರು ಧಾರವಾಡಕ್ಕೆ ಮೊದಲು ಸಂದೇಶ ಕಳಿಸ್ಬೇಕು, ಹೆಗ್ಡೆಯವ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಕಳಿಸಿ ಅಂತ. ಸೊ ಇದನ್ನೆಲ್ಲ ಮಾಡೋದಕ್ಕೆ ಇಂಥದನ್ನೆಲ್ಲ ಕಂಪ್ಯೂಟರೈಸ್ ಮಾಡಿದ್ರೆ ಮಾಡೋದು ಸುಲಭ ಒಂದು ರೀತಿಯಿಂದ, ಮತ್ತು ಒಮ್ಮೆಲೆ ಅದು ಪಿಕ್ಚರ್ ಚೇಂಜ್ ಆಗಿಬಿಡುತ್ತೆ. 120 ಕೋಟಿ ಜನರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಸ್ಟೋರ್ ಮಾಡ್ಬೋದು. ದಿಸ್ ಈಸ್ ಬಿಯಾಂಡ್ ಹ್ಯೂಮನ್ ಕೆಪ್ಯಾಸಿಟಿ. ಇಂಥದ್ರಲ್ಲಿ ಕಂಪ್ಯೂಟರ್ದಿಂದ ನಮಗೆ ಸಹಾಯ ಆಗುತ್ತೆ. ಇದು ನಮ್ಮ ಜನರಿಗೆ, ನಮ್ಮಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿನೂ ಬೇರೆ ಕಡೆನೂ ಈ ಥರದ್ದು ಭಯ ಇತ್ತು. ಇವ್ರು ಬಂದರೆ ಹಾಗಾದರೆ ನಮ್ಮಲ್ಲಾಗಲೇ ಜನಸಂಖ್ಯೆ ಇದೆ, ಎಷ್ಟೋ ಅನ್ಎಂಪ್ಲಾಯ್ಮೆಂಟ್ ಇದೆ, ನಿರುದ್ಯೋಗತನ ಇದೆ, ಮತ್ತು ಇದ್ದವ್ರ ಕೆಲಸನೂ ಹೋಗುತ್ತೋ, ಜಾಬ್ ಲಾಸಸ್ ಆಗುತ್ತೋ ಅಥವಾ ಹೀಗೆಲ್ಲ ಇದಿತ್ತು. ಈಗ ಅದು ಎಷ್ಟೋ ಮಟ್ಟಿಗೆ ಕಡಿಮೆ ಆಗಿದೆ. ಇದು ಒಂದು ಪ್ರೊಡಕ್ಟಿವಿಟಿ ಟೂಲ್ ಅಂತ. ಇದರಿಂದ ಎಷ್ಟೋ ತಾಸು ದಿವಸ ತಿಂಗಳ ವೇಟ್ ಮಾಡಬೇಕಿತ್ತು ಕೆಲವು ಒಂದು ಇನ್ಫಾರ್ಮೇಷನ್ ಸಲುವಾಗಿ, ಅಥವಾ ಒಂದು ಸಿಟಿಸನ್ ಸರ್ವಿಸಸ್ ಅಂತಾರೆ, ಇದು ಬರ್ತ್ ಸರ್ಟಿಫಿಕೇಟ್ ಬೇಕಾದರೆ ಎಷ್ಟು ನೀವು ಕಾಯಬೇಕು, ಎಷ್ಟು ಕಡೆ ಅಡ್ಡಾಡಬೇಕು, ಅಥವಾ ಪಾಸ್ಪೋರ್ಟ್ಗೆ ಎಷ್ಟು ದಿವಸ ಯಾರ್ಯಾರ ಕಡೆಯಿಂದ ಅದು ಫೈಲು ಹೋಗಿ ಮತ್ತು ನಿಮಗೆ ಪಾಸ್ಪೋರ್ಟ್ ಸಿಗಬೇಕು. ಈ ಥರ 108 ಇದು ಸರ್ಕಾರ ಮತ್ತು ಜನತೆ ನಡುವೆ ಈ ಸಿಟಿಸನ್ ಸರ್ವಿಸಸ್ನ ಹೇಗೆ ಎಫಿಷಿಯೆಂಟಾಗಿ ಮಾಡ್ಬೋದು ಮತ್ತು ಸುರಳಿತವಾಗಿ ಮಾಡ್ಬೋದು ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದು, ಇಂಥವೆಲ್ಲ ಮಾಡೋದಕ್ಕೆ ಕಂಪ್ಯೂಟರು ತುಂಬ ಸಹಾಯ ಮಾಡುತ್ತೆ. ಈಗ ಸ್ವಲ್ಪ ಅದರದ್ದು ಹೆಚ್ಚು ಹೆಚ್ಚು ಜ್ಞಾನ ಜನರಿಗೆ ದೊರೀತಾ ಇದೆ ಮತ್ತು ಅದರ ಫಲನೂ ನೋಡ್ತಾ ಇದ್ದಾರೆ. ಒಂದು ಹೊಸ ತಂತ್ರಜ್ಞಾನ ಬಂದಾಗ ದುಡ್ಡಿದ್ದವ್ರ ಕೈಯಲ್ಲಿ ಇರ್ತದೆ, ಕೆಲವೇ ಜನರ ಕೈಗೆ ಅದರ ಲಾಭ ಸಿಗ್ತದೆ ಅಂತ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಆದರೆ ಡಿಜಿಟಲ್ ತಂತ್ರಜ್ಞಾನ ಎಲ್ಲರ ಕೈಗೂ ಸಿಕ್ಕಿದೆ ಅಂತ ಹೇಳ್ಬೋದಾ? ಡಿಜಿಟಲ್ ತಂತ್ರಜ್ಞಾನ ಅಂದರೆ ಬರೀ ಕಂಪ್ಯೂಟರ್ ಅಲ್ಲ. ಫಸ್ಟ್ ಆಫ್ ಆಲ್ ನಮ್ಮಲ್ಲೇನು ಈಗ ಒಂದು ಸಂವಹನ ಕ್ರಾಂತಿನೂ ಆಗಿದೆ, ಕಮ್ಯುನಿಕೇಷನ್ ರೆವಲ್ಯೂಷನ್ ಆಗಿದೆ. ಈಗ ಭಾರತದಲ್ಲಿ ಸುಮಾರು 50 ಕೋಟಿ ಮೊಬೈಲ್ ಫೋನ್ಸ್ ಇದೆ. 120 ಕೋಟಿಯಲ್ಲಿ 50 ಕೋಟಿ ಮೊಬೈಲ್ ಫೋನ್ಸು. ನಾವು ಎಷ್ಟೋ ಸಾರಿ ಹೇಳ್ತಿರ್ತೀವಿ 70% ಆಫ್ ಇಂಡಿಯಾ ಈಸ್ ಲೆಫ್ಟ್ ಬ್ಯಾಕ್ವರ್ಡ್ಸ್, ಓನ್ಲಿ 30% ನಮ್ಮಲ್ಲಿ ಏನು ನಗರಗಳಲ್ಲಿರೋದು ಪಟ್ಟಣದಲ್ಲಿರೋದು ಇವ್ರಿಗೆ ಏನಾದರೂ ಲಾಭ ಆಗ್ತಿರ್ಬೋದು,
ಹೊಸ ಹೊಸ ತಂತ್ರದಿಂದ ಅಂತ ಅಂತೀವಿ. ಹಾಗಾದರೆ 50 ಕೋಟಿ ಜನರಲ್ಲಿ ಮೊಬೈಲ್ ಫೋನ್ ಹೇಗೆ ಬಂತು ಅಂದರೆ ಇದು ಎಲ್ಲ ಕಡೆಯೂ ಪಸರಿಸ್ತಾ ಇದೆ. ಮತ್ತು ಸಾಮಾನ್ಯ ಜನ ಇದನ್ನು ತುಂಬ ಒಳ್ಳೆಯದಾಗಿ ತಮ್ಮ ಕೆಲಸಗಳಿಗೆ ಬೇಕಾದ ಕೆಲಸಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. ನೀವು ಒಬ್ಬನ ಯಾರನ್ನೋ ಇಲೆಕ್ಟ್ರಿಷಿಯನ್ ಕರಿತೀರಿ ನಿಮ್ಮ ಮನೆಗೆ ಏನು ರಿಪೇರಿ ಮಾಡೋದಕ್ಕೆ. ಅವ್ನು ದೊಡ್ಡ ಆಫೀಸ್ ಇಲ್ಲ, ಅಲ್ಲಿ ಕುಂತ್ಕೊಂಡು ಅಲ್ಲಿ ನಿಮ್ಮ ಮೆಸೇಜ್ ರಿಸೀವ್ ಮಾಡೋದಕ್ಕೆ ಟೆಲಿಫೋನ್ ಇಟ್ಕೊಂಡು ಒಬ್ಬ ಸೆಕ್ರೆಟ್ರಿ ಕೂಡಿಸ್ಕೊಂಡು ಹಾಗೆ ಮಾಡೋದಕ್ಕಾಗೋದಿಲ್ಲ. ಅವ್ನು ಮೊಬೈಲ್ ಫೋನ್ ಇರುತ್ತೆ, ಇಟ್ ಇಸ್ ಅ ಮೂವಿಂಗ್ ಆಫೀಸ್. ಅದನ್ನು ಫೋನ್ ಮಾಡಿದರೆ ಎಲ್ಲಿದ್ರೂ ಅವ್ನು ಗೊತ್ತಾಗುತ್ತೆ. ಆಗಪ್ಪ ಆಗಲಿ ಸರ್, ಈಗ ನಾನು ಬ್ಯುಸಿ ಆಗಿದ್ದೀನಿ, ನಾಳೆ ಬರ್ತಾನೆ ಅಂತ ಹೇಳ್ತಾನೆ. ನೀವು ಅದನ್ನು ಅವ್ನಿಗೆ ಹೇಳ್ಬೋದು ಈ ಪ್ರಾಬ್ಲಮ್ ಇದೆ ಅಂದರೆ ಇನ್ನೂ ತಯಾರಾಗಿ ಬರ್ತಾನೆ. ಸೊ ಫಾರ್ ಹಿಮ್ ಇಟ್ಸ್ ಅ ಗ್ರೇಟ್ ಬೂಸ್ಟ್ ಫಾರ್ ಇಸ್ ಲೈವ್ಲಿಹುಡ್. ಈ ಥರ ನಾವು ಸುಶ್ರಾವ್ಯವಾದ ಸಂಗೀತವನ್ನು ಕೇಳ್ತೇವೆ. ಇದು ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಆಗಿದ್ದು. ಸಿ ಡಿ ಅಂದರೆ ಅದೆಲ್ಲ ಡಿಜಿಟಲ್ ಟೆಕ್ನಾಲಜಿ, ಡಿ ವಿ ಡಿ ಅಂದರೆ ಡಿಜಿಟಲ್ ಟೆಕ್ನಾಲಜಿ. ಈಗ ತುಂಬ ಭಾರತದ ಒಂದು ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ರೆವಲ್ಯೂಷನ್ ಆಗಿದ್ದು ಆಕಾಶವಾಣಿಯಿಂದ ಮತ್ತು ದೂರದರ್ಶನದಿಂದ. ಇದೆಲ್ಲ ಡಿಜಿಟಲ್ ಟೆಕ್ನಾಲಜಿಯಿಂದನೇ ಅದು ಸಾಧ್ಯವಾಗಿದ್ದು. ಸಾಮಾನ್ಯರಿಗೆ ಬಹಳ ಹತ್ತಿರವಾಗಿ ತಂತ್ರಜ್ಞಾನ ಅದು ಮತ್ತೆ ಬಹಳ ವೇಗವಾಗಿ ಬೆಳೆದು ಬಂದಿದೆ. ಈಗ ಮತ್ತೆ ಅದೇ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ, ಅದಂದರೆ ಇದು ಇನ್ನಷ್ಟು ಉದ್ಯೋಗಗಳನ್ನು ಸೃಷ್ಟಿಸಬಲ್ಲ ಸಾಮರ್ಥ್ಯ ಇದಕ್ಕಿದೆಯಾ? ಅನೇಕ ಹೊಸ ಉದ್ಯೋಗಗಳು ಬಂದಿವೆ. ಅಷ್ಟಲ್ಲದೆ ಯಾವುದೇ ಕಾರ್ಯವನ್ನು ಒಂದೇ ಸ್ಥಳದಲ್ಲಿ ಕುಳಿತು ಮಾಡಬೇಕು ಅಂತ ಇಲ್ಲ. ಯಾಕಂದರೆ ನಮ್ಮಲ್ಲಿಗ ಈಗ ಕಮ್ಯುನಿಕೇಷನ್ ರೆವಲ್ಯೂಷನ್ ಅನ್ನಲ್ಲ, ಸಂವಹನ ಕ್ರಾಂತಿ ಅಂತ. ಅದಾದ್ದರಿಂದ ಇಲ್ಲಿ ನಮ್ಮ ಅಕೌಂಟೆಂಟ್ಸ್ ಇರ್ಬೋದು, ಲೀಗಲ್ ಎಕ್ಸ್ಪರ್ಟ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಇವರೆಲ್ಲ ಥರ ಒಂಥರದ ಗ್ಲೋಬಲ್ ರಿಸೋರ್ಸ್ ಆಗಿಬಿಟ್ಟಿದ್ದಾರೆ. ಅಂದರೆ ಭಾರತದಲ್ಲೂ ಕೆಲಸವನ್ನು ನಾವು ಹಂಚಿಕೊಳ್ಬೋದು, ಒಂದು ವಿಶ್ವಮಟ್ಟಿಗೆ ಪ್ರತಿ ಕೆಲಸವನ್ನು ನಾವು ಹಂಚಿಕೊಳ್ಬೋದು ಅಂತ ಒಂದು ವಾತಾವರಣ ಈಗ ತಯಾರಾಗಿದೆ. ಕೆಳಗರೆ, ಡಿಜಿಟಲ್ ತಂತ್ರಜ್ಞಾನದ ಸಾಧ್ಯತೆ ಮತ್ತು ನಾವೆಷ್ಟು ಬಳಸ್ತಾ ಇದ್ದೇವೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅದೆಷ್ಟು ಹಾಸುಹುಕ್ಕಾಗಿದೆ ಮತ್ತು ಇನ್ನೂ ಅದರ ಸಾಧ್ಯತೆಗಳೇನು, ಈ ಎಲ್ಲ ವಿವರಗಳನ್ನು ಶಿವಾನಂದ ಕಣವಿಯವರು ನಮಗೆ ಕೊಟ್ಟಿದ್ದಾರೆ. ನಮ್ಮೂರಿನವರೊಬ್ಬರು ಇಂಥದ್ದೊಂದು ಸಾಧನೆ ಮಾಡಿದ್ದಾರೆ ಮತ್ತು ಈ ದೃಷ್ಟಿಯಲ್ಲಿ ಇನ್ನೂ ಅನೇಕ ಸಂಗತಿಗಳನ್ನು ಅವರು ಸಂಗ್ರಹಿಸ್ತಾ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ಅವರಿಗೆ ಆಕಾಶವಾಣಿಯ ಪರವಾಗಿ, ಕೇಳುಗರೆಲ್ಲ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು.